ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಎಸ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ದೇವದುರ್ಗ ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಶಾಸಕರು ಶಿವನಗೌಡ ನಾಯಕ್ ಸ್ಪರ್ಧೆ ಮಾಡ್ತಿದ್ದಾರೆ ಇತ್ತೀಚೆಗಷ್ಟೇ ಕುಮಾರಸ್ವಾಮಿ ಬಗ್ಗೆ ಬಾಯಿಕ್ ಬಂದ ಮಾತನಾಡಿದ್ರು ಜಾಸ್ತಿ ಜಾಸ್ತಿ ಇತ್ತೀಚೆಗೆ ಪ್ರಚಾರದಲ್ಲಿ ಏನೋ ಮಾತಾಡಿದ್ರು ಕುಮಾರಸ್ವಾಮಿ ಬಗ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು ಆ ಒಂದು ವಿಚಾರ ಇನ್ನು ಜೆಡಿಎಸ್ ಇಂದ ಕರೇಮ ನಾಯಕ್ ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಬಿ ವಿ ನಾಯಕ್ ಶ್ರೀಧರ್ ನಾಯಕ್ ರಾಜಶೇಖರ್ ನಾಯಕ್ ಎಲ್ಲರೂ ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಒಂದು ರೀತಿ ತ್ರಿಕೋನ ಸ್ಪರ್ಧೆ ಇದೆ ಇಲ್ಲಿ ಈ ಕ್ಷೇತ್ರದಲ್ಲಿ ಶಿವನಗೌಡ ನಾಯ್ಕಗೆ ಅವರ ಮಾತುಗಳೇ ಮುಳುವಾಗುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ ಜೆ ಡಿ ನ ಕರೆಂ ನಾಯಕ್ ಸೈಲೆಂಟ್ ಆಗಿ ಊರೂರು ಮನೆ ಮನೆ ಪ್ರಚಾರವನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ ಇಡೀ ರಾಜ್ಯದಲ್ಲಿ ಒಂದು ರೀತಿ ಡಿಫರೆಂಟ್ ಕ್ಷೇತ್ರ ಕ್ಷೇತ್ರ ಡಿಫ್ರೆಂಟ್ ಅಭ್ಯರ್ಥಿ ಕರೆಂ ನಾಯ್ಕ ಅಂತ ಅನ್ಬಹುದು ಅವರ ಒಂದು ನಡೆ ನೋಡ್ತಾ ಇದ್ದಾಗ ಸೊ ಇದೆಲ್ಲವೂ ಕೂಡ ಅವರಿಗೆ ತುಂಬಾ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ಕರ್ನಾಟಕ ಟಿವಿಯ ಮಾರ್ಚ್ ಟ್ರೆಂಡ್ ನಲ್ಲಿ ಜೆಡಿಎಸ್ ನ ಕರೆಮ ನಾಯಕ್ ಅಲ್ಪ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಪಡ್ಕೊಂಡಿದ್ದಾರೆ ಇಲ್ಲಿ ಫೈಟ್ ಬಿಟ್ವೀನ್ ತ್ರಿಕೋನ ಸ್ಪರ್ಧೆಗೂ ಕಾರಣ ಆಗಬಹುದು ಆದ್ರೆ ಕರೆಮ ಮುಂದೆ ಇದೆ ಹೆಂಗೆ ಅಂದ್ರೆ ಮಾತು ಮುಳುವಾಗದಲ್ಲ ಮಾತು ಮುಳುಗಿಸಿದೆ ಮುಳುಗಿಸಿದೆ ಶಿವನಗೌಡರ ಶಿವನಗೌಡ ನಾಯಕ್ ಅವರ ಮಾತು ಮುಳುವಾಗದಲ್ಲ ರಾಜಕೀಯವಾಗಿ ಅವರನ್ನ ಮುಳುಗಿಸುವ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ ನಾನು ನನ್ನ ತಾಕತ್ ಮೇಲೆ ರಾಜಕೀಯ ಮಾಡ್ಬೇಕು ಯಾರು ತೇಜೋವದೆ ಮಾಡ ರಾಜಕೀಯ ಅದು ಹೇಳೋರು ಓಕೆ ಕುಮಾರ್ ಸ್ವಾಮಿ ಅವರ ಪತ್ನಿಯ ಬಗ್ಗೆ ಒಂಬತ್ತು ಅಂತ ಏನೇನೆ ಹೇಳೋರು ಅಪ್ಪ 9 ಅಂತ ಏನನಾ ಮಾತಾಡಿದ್ರು ಜನಕ್ಕೆ ಗೊತ್ತಿರೋದು ಯಾರು ಇಬ್ರೆ ಅದು ಓಪನ್ ಸೀಕ್ರೆಟ್ ಅವರ ಪದದಲ್ಲೇ ರಾಧಿಕಾ ಕುಮಾರ್ ಸ್ವಾಮಿ ಹೇಳಿದಾರ ಸ್ವಾಮಿ ಕನ್ಫೆಸ್ ಆಗಿದೆ ನಾನು ತಪ್ಪು ಮಾಡಿದಿನಿ ಅದನ್ನ ಅಂತ ಹೇಳಿಕೊಂಡಿದ್ದಾರೆ ಕುಮಾರ್ ಸ್ವಾಮಿ ಒಪ್ಪಿಕೊಂಡಿರೋದು 2 ಇವರ ಯಾಕ 9 ಅಂತಾರೆ ಹೌದು ಆಮೇಲೆ ಕುಮಾರ್ ಸ್ವಾಮಿ ಅವರು ಏನಾರಾ ಮಾಡ್ಕೊಂಡು ಹೋಗ್ಲಿ ಇವರಿಗೆ ಯಾಕೆ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಅವ್ರು ಎರಡಲ್ಲ ನಾಲ್ಕು ಕಟ್ಕತ್ತಾರ ನಾಕಲ್ಲ ಎಂಟ್ ಕಟ್ಕತಾರ ನಿನ್ಗೆ ನೀನ್ ಮಾಡಿದ್ಯಾ ಮಾಡಿದೀಯ ಕೆಲಸ ಅದನ್ನ ಹೇಳು ದೇವದುರ್ಗ ಶಾಸಕ ಇರೋದು ದೇವದುರ್ಗ ಕೆಲಸ ಮಾಡಕ ಕುಮಾರಸ್ವಾಮಿ ಹಾಕಾಕ ಅಂತ ಜನ ಅಲ್ಲಿ ನೆಗೆಟಿವ್ ವೇವ್ ಸೆಟ್ ಆಗ್ತಿದೆ ನೀವ್ ಹೇಳ ಮಾತು ಮುಳುವಾಗ್ತಿಲ್ಲ ಆಗ್ತಿಲ್ಲ ಮಾತು ಮುಳುಗಿಸ್ತಾ ಇದೆ ಸೊ ದೇವದುರ್ಗದಲ್ಲಿ ಜೆಡಿಎಸ್ ನ ಕರೆಮ ನಾಯಕ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ